ಮಹಾಭಾರತ ಯುದ್ಧ ನಡೀತಾ ಇರತ್ತೆ. ಯುದ್ಧ ನಡೀತಾ ಇರಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ಮುಲ್ಲಾಜ್ಜ ಇಲ್ಲ, ಯಾರು ಬೇಕಾದರೂ ಆಗಿರಲಿ, ಬಿಡು ಬಾಣ ಅಂತ ಹೇಳ್ತಿರ್ತಾನೆ. ಇವನು ಹಿಂಗೆ ಕೈ ಕಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾನೆ ಅರ್ಜುನ, ಬಾಣ ಬಿಡೋಕೆ ರೆಡಿ ಇಲ್ಲ. ಎದುರುಗಡೆ ಇರೋರು ನನ್ನ ರಿಲೇಟಿವ್ಸು, ಚಿಕ್ಕಪ್ಪ ಇದ್ದಾರೆ, ದೊಡ್ಡಪ್ಪ ಇದ್ದಾರೆ, ಮಾವ ಇದ್ದಾರೆ, ನಾನು ಬಾಣ ಬಿಡಲ್ಲ ಅಂತ. ಎಷ್ಟು ಥರ ಪಾಠ ಮಾಡಿದರೂ ಅರ್ಜುನ ಬಾಣ ಎತ್ಕೊಳ್ಳೋಕೆ ರೆಡಿ ಇಲ್ಲ. ಬಿಲ್ ಎತ್ಕೊಳ್ಳೋಕೆ ಬಿಲ್ಲು ಬಾಣ ಎತ್ಕೊಳ್ತಾನೆ ಇಲ್ಲ. ತಲೆ ಕೆಟ್ಟು ಶ್ರೀಕೃಷ್ಣ ಪರಮಾತ್ಮ ಒಂದು ಸರಿ ಸಿಟ್ಟು ಬರತ್ತೆ. ಶ್ರೀಕೃಷ್ಣಂಗೂ ಸಿಟ್ಟು ಬಂದಿದೆ. ಎತ್ತರಕ್ಕೆ ಬೆಳೆದು ನಿಂತ್ಕೋತಾನೆ. ಎಷ್ಟು ಎತ್ತರ ಅಂದರೆ ನಿಮ್ದು ಆ ತರಳುಬಾಳು ಕಟ್ಟಡ ಇದೆಯಲ್ಲ, ಅದನ್ನ ನೋಡೋಕ್ಕೆ ಹಿಂಗೆ ನೋಡ್ತೀರ ನೀವು, ಅದಕ್ಕಿಂತ ಸಾವಿರ ಪಟ್ಟು ಎತ್ತರಕ್ಕೆ ಬೆಳೆದು ನಿಂತ್ಕೋತಾನೆ. ಅಂದರೆ ಇಸ್ ಗಾಡ್. ಶೈನಿಂಗ್ ಹೆಂಗಿತ್ತು ಅಂದರೆ ಸೂರ್ಯನಿಗಿಂತ 100 ಪಟ್ಟು ಜಾಸ್ತಿ ಶೈನ್. ಆ ಅವತಾರದ ಕೃಷ್ಣನನ್ನು ನೋಡಿ ಗಾಬರಿಗೊಂಡ ಅರ್ಜುನ, ಆಯಿತು ನೀನು ಹೇಳ್ದಂಗೆ ಮಾತು ಕೇಳ್ತೀನಿ ಅಂತ ಮಾತು ಕೇಳೋಕೆ ಸ್ಟಾರ್ಟ್ ಮಾಡ್ದ. ಈಗ ನಿಮ್ಮೆದುರಿಗೆ ನಿಮಗಿಂತ ಸ್ವಲ್ಪ ದಪ್ಪ ಸ್ವಲ್ಪ ಎತ್ತರ ಇರೋನ್ ಬಂದು ನಿಂತ್ಕೊಂಡು ಕೂಡಲೇ ಇವ್ರ ಮಾತು ನಾವು ಯಾಕೆ ಕೇಳಬೇಕು ಅನ್ನೋದೊಂದು ತಲೆಯಲ್ಲಿರುತ್ತೆ ನಿಮಗೆ. ಇರುತ್ತೆ ಸ್ವಲ್ಪ, ಎಲ್ರಿಗೂ ಇಲ್ಲದೇ ಇದ್ದರೂ ಕೆಲವರಿಗಿರುತ್ತೆ. ಅದಕ್ಕೆ ನಾನು ಸ್ವಲ್ಪ ನನ್ನ ವಿಶ್ವರೂಪ ದರ್ಶನ ತೋರಿಸಿ ಮುಂದೋಗ್ಬೇಕಲ್ಲ. ಸೊ ಇಲ್ಲಿ ಕೆಳಗೆ ಹಾಕ್ಕೊಂಡಿದ್ದೀವಿ. ನನ್ನ ಮಾತು ಕೇಳುವ 15 ಲಕ್ಷ ಜನ ಇದ್ದಾರೆ. ನೀವು ಯೂಟ್ಯೂಬಲ್ಲಿ ನೋಡಿರ್ಬೋದು, ನಮಗೊಂದು ಸಿಲ್ವರ್ ಪ್ಲೇ ಬಟನ್ ಬಂದಿದೆ. 1 ಲಕ್ಷ ಸಬ್ಸ್ಕ್ರೈಬರ್ ಆದರೆ ಒಂದು ಬಟನ್ ಬರುತ್ತೆ, ಬಂದಿದೆ ಅಂತ ತೋರಿಸ್ತಾ ಇರ್ತಾರೆ, ವಾವ್ ಅನಿಸ್ತಾ ಇರುತ್ತೆ. ಅದಕ್ಕೆ ನಾವು ಸ್ವಲ್ಪ ನಾವ್ಯಾರು ಅಂತ ತೋರಿಸ್ಕೋಬೇಕಲ್ಲ. ಐ ಹ್ಯಾವ್ ರನ್ 3 YouTube channels. ಒಂದು 15 ಲಕ್ಷ, ಇನ್ನೊಂದು 1.5 ಲಕ್ಷ, ಇನ್ನೊಂದು 50,000 ಹತ್ರ ಇದೆ. ನೀವು ಒಂದು ಬಟನ್ ನೋಡಿ ಖುಷಿ ಪಟ್ಬಿಟ್ಟಿದ್ದಿರಲ್ಲ ಅಲ್ಲಿ ವಾವ್ ಅಂತೇಳಿ. ನಮ್ಮ ಹತ್ರ ಎಷ್ಟು ಬಟನ್ ಇದೆ ಗೊತ್ತಾ ನಿಮಗೆ? ಲುಕ್ ಹಿಯರ್. 5 YouTube buttons ಇಟ್ಕೊಂಡಿದ್ದೀವಿ, ಕೈ ಹಿಡಿಯೋಕ್ಕಾಗಲ್ಲ ಅಷ್ಟು. ಏನು ಮಾಡಿದ್ದೀವಿ? ಕಾಮಿಡಿ ಮಾಡಿಲ್ಲ, ಡ್ರಾಮಾ ಮಾಡಿಲ್ಲ, ಪಾಠ ಮಾಡಿದ್ದೀವಿ, ಪಾಠ ಮಾಡಿದ್ದೀವಿ, ಪಾಠ ಮಾಡಿದ್ದೀವಿ. ಟೀಚ್ ಮಾಡಿದ್ದನ್ನು ಹುಡುಗರು ಕೇಳಿಸ್ಕೊಂಡು ನಮಗಿಷ್ಟು ಫಾಲೋವರ್ಸ್ ಇದ್ದಾರೆ. ರಾಜ್ಯದ ದೊಡ್ಡ ದೊಡ್ಡವರೇ 15 ಲಕ್ಷ ಫಾಲೋವರ್ಸ್ ಇರಬೇಕಾದ್ರೆ ನೀವು ಚಿಕ್ಕ ಚಿಕ್ಕವ್ರು 1.5 ಸಾವಿರ ಜನ ಫಾಲೋ ಮಾಡ್ತೀರಾ ಇಲ್ವಾ? ಯೂಟ್ಯೂಬಲ್ಲಿ ಬೇಡ ನನಗೆ, ಈಗ ನಾನು 1 ಗಂಟೆ 1.5 ಗಂಟೆ ಮಾತಾಡ್ತೀನಿಲ್ಲ, ನನ್ನ ಮಾತನ್ನು ಫಾಲೋ ಮಾಡಲೇಬೇಕು, ಬಿಟ್ಟು ಹೋಗಂಗಿಲ್ಲ. ಕಂಪ್ಲೀಟ್ ಪಿನ್ ಟು ಪಿನ್ ಅಕ್ಸೆಪ್ಟ್ ಮಾಡ್ಕೋಬೇಕು. ರೆಡಿನಾ? ಎಸ್. ಫಸ್ಟಿಗೆ ಒಂದು ಎಕ್ಸಸೈಸ್ ಮಾಡಿಬಿಡೋಣ. ಯಾಕಂದರೆ ಎಲ್ಲೋ ನೀವು ಬರ್ತಾ ನೋಡ್ತಾ ಇದ್ದೀರಿ, ಅಲ್ಲಿ ನೋಡಿಕೊಂಡು ಇಲ್ಲಿ ನೋಡಿಕೊಂಡು ಬರ್ತಾ ಇದ್ದೀರಾ. ಒಂದು ಮೂಡಿಗೆ ಬರಬೇಕಲ್ಲ, ಒಂದು ಮೂಡಿಗೆ ಬರಬೇಕಂದ್ರೆ ಒಂದು ಎನರ್ಜಿ ಬೇಕು. ಆ ಎನರ್ಜಿ ಬರಬೇಕು ಅಂದರೆ ಹಿಂಗೆ ಬಡಿಬೇಕು ಕೈ, ಬಡ್ದಾಗ ಎನರ್ಜಿ ಬರುತ್ತೆ. ಹಿಂಗೆ ವೆಯ್ಟ್ ವೆಯ್ಟ್ ವೆಯ್ಟ್, ಅನ್ಸೈಂಟಿಫಿಕ್ ಆಗಿ ಚಪ್ಪಾಳೆ ಹೊಡೋಂಗಿಲ್ಲ ನಮಗೆ, ನಮ್ಮ ಪ್ರತಿಯೊಂದು ಸೈಂಟಿಫಿಕ್. ನಾವೇನು ಹೇಳ್ತೀವಿ ಆ ಮ್ಯೂಸಿಕ್ ಸಮೇತ ಚಪ್ಪಾಳೆ ಬರಬೇಕು. ರೆಡಿನಾ? ರೆಡಿನಾ? ಪ್ರತಿಯೊಬ್ಬರು ಕೂಗಬೇಕು, ಮಾತಾಡಬೇಕು. ನೀವು ಸುಮ್ಮನೆ ಹಿಂಗೆ ಕೂರಂಗಿಲ್ಲ, ಕ್ಲಾಸ್ ರೂಮಲ್ಲಿ ಎಸ್ಕೇಪ್ ಆಗಿಬಿಡ್ತಿರಲ್ಲ, ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿರ್ತೀರ. ನಿಮ್ಮ ಮೇಸ್ಟ್ರು ಮೇಡಮ್ಗಳು ಎಷ್ಟೊಳ್ಳೆ ಹುಡುಗ ಅಂದ್ಕೊಂಡ್ಬಿಟ್ಟಿರ್ತಾರೆ, ನೀವು ಹಿಂಗೆ ನಿಂತ್ಕೊಂಡು ಕಾಟೇರ ಪಿಕ್ಚರ್ ಸ್ಟೋರಿ ನೋಡ್ತಾ ಇರ್ತೀರ ಮೈಂಡಲ್ಲಿ, ನಿಮ್ಮ ತಲೆಯಲ್ಲಿ ಅಲ್ಲಿರ್ತೀರ. ನಾವು ಟೀಚರ್ಗಳು ಸುಮ್ಮನೆ ಫೂಲ್ ಆಗ್ತಾ ಇರ್ತೀವಿ, ಎಷ್ಟೊಳ್ಳೆ ಹುಡುಗಿನಪ್ಪ ಇಟ್ ಸೈಲೆಂಟಾಗಿ ಕೂತಿದೆ ಅಂತ. ಬಟ್ ನನಗೆ ಗೊತ್ತು, ಸೈಲೆಂಟಾಗಿ ಕೂತಂಥ ಹುಡುಗರು ನಾನು ಯಾವ ಕಾರಣಕ್ಕೂ ನಂಬಲ್ಲ, ಬಿಕಾಸ್ ಅವ್ರು ಇಲ್ಲಿ ಇದ್ದಾರೆ ಅನ್ನೋದೇ ಡೌಟ್ ನಮಗೆ. ನೀವು ಇಲ್ಲಿ ಇದ್ದೀರಿ ಅಂದರೆ ನಿಮ್ಮ ಪ್ರೆಸೆನ್ಸ್ ಇರಬೇಕು, ತಲೆ ಅಲ್ಲಾಡಬೇಕು, ಕುತ್ತಿಗೆ ಅಲ್ಲಾಡಬೇಕು, ಎಸ್ ಎಸ್ ನಾವು ಹೇಳಿದ್ದು ಅಟ್ಲೀಸ್ಟ್ ಹಿಂಗೆ ಫೀಲ್ ಆಗಬೇಕು. ಇಲ್ಲ ಅಂತ ನೋಡಬೇಕು, ಹೇಳಲಿಲ್ಲ ಅಂದರೆ ತಲೆ ಕೈಯಾರು ಅಲ್ಲಾಡಬೇಕು. ಸುಮ್ಮನೆ ಹಿಂಗೆ ಕೂತೀರಾ ಅಂದರೆ ಮತ್ತೆ ಕಾಟೇರದಲ್ಲೇ ಇದ್ದೀರಾ ಅಂತ ಡೌಟ್ ನಮಗೆ. ದಟ್ ರೀಸನ್ ಸ್ವಲ್ಪ ರಿಯಾಕ್ಷನ್ ಬೇಕು. ರೆಡಿ? ನನ್ನ ನಂಬರ್ಗಳಿಗೆ ನೀವು ಚಪ್ಪಾಳೆ ಕೊಡಬೇಕು. ಫೋಕಸ್ ಇದೆಯಾ ಇಲ್ಲ ಚೆಕ್ ಮಾಡೋಣ. 1 1 2 1 2 1 2 3 1 2 3 1 2 3 ಬರಬೇಕಷ್ಟೇ. ರೆಡಿ? ರೆಡಿ? 1 1 1 2 1 2 1 2 3 1 2 3 1 2 3 4 ಆಯ್ತು ಮತ್ತಲ್ಲಿ. ಓಕೆ ರೆಡಿ? ನೀವೆಲ್ಲ ಈಗ ಎಕ್ಸಾಮ್ಗೆ ರೆಡಿಯಾಗಿ ಕುತ್ಕೊಂಡಿದ್ದೀರಾ. ನಾನೇನು ಇಲ್ಲಿ ನಿಮ್ಮ ಸರ್ ಮೇಡಮ್ಗಳಿಗಿಂತ ಸ್ಪೆಷಲ್ ಪರ್ಸನ್ ಆಗಿ ಬಂದಿಲ್ಲ. ನಾನು ಒಂದು ಸಬ್ಜೆಕ್ಟನ್ನು ಕ್ಲೀನಾಗಿ ಪಾಠ ಮಾಡದೆ 5-6 ವರ್ಷ ಆಗೋಯ್ತು. ಎಲ್ಲ ಸಬ್ಜೆಕ್ಟು ಮಾಡ್ತಾಯಿದ್ದೀನಿ, ಅದು ಇದು ಸಬ್ಜೆಕ್ಟ್ ಎಲ್ಲ ಮಾಡ್ತಿದ್ದೀನಿ. ಕರೆಕ್ಟಾಗಿ ಮಕ್ಕಳನ್ನು ಪರೀಕ್ಷೆ ಕರ್ಕೊಂಡೋಗಿ ಬಿಡುವಂಥ ಕೆಲಸ ಮಾಡ್ತಾ ಇಲ್ಲ. ನನಗೀಗ ಸ್ಪೆಷಲ್ ಆಫೀಸರ್ ಅಂತ ಜಾಬ್ ಕೊಟ್ಟಿದ್ದಾರೆ,
ಎಲ್ಲ ಸಬ್ಜೆಕ್ಟು ಚೂರು ಚೂರು ನೋಡ್ಕೋತಾ ಇದ್ದೀನಿ ಅಷ್ಟೇ ಬಿಟ್ಟರೆ ಒಂದು ಸಬ್ಜೆಕ್ಟ್ ಮಾಡಿಲ್ಲ. ಬಿಕಾಸ್ ನಿಮ್ಮ ಟೀಚರ್ಗಳು ಒಂದು ಸಬ್ಜೆಕ್ಟನ್ನು ಕಂಪ್ಲೀಟ್ ರೆಡಿ ಮಾಡಿ ಎಕ್ಸಾಮ್ ಬರೆಸಿ ಅವ್ರ ಕೆಪ್ಯಾಸಿಟಿ ಎಷ್ಟು ಅಂತ ಪ್ರೂವ್ ಮಾಡ್ತಾ ಇದ್ದಾರೆ. ಯಾರ ಕೆಪ್ಯಾಸಿಟಿ? ಅವ್ರ ಕೆಪ್ಯಾಸಿಟಿ ನಿಮ್ದೆಲ್ಲ ಅದು. ಈಗ ನಾನು ಟೆಸ್ಟ್ ಮಾಡ್ತಾರೆ ನಿಮ್ಮ ಕೆಪ್ಯಾಸಿಟಿ ಏನು ಅಂತ. ಟುಡೇಸ್ ಟಾಕ್ ಫಸ್ಟಿಗೆ ಹಾಕ್ಕೊಂಡಿದ್ದೆ, ಏನಿತ್ತು, ಏನು ಮಾತಾಡ್ತೀನಿ ಅಂತ. ಏನು ಮಾತಾಡ್ತೀವಿ? ಚಾಂಪಿಯನ್ ಮೈಂಡ್ ಸೆಟ್. ಯಾರು ಚಾಂಪಿಯನ್? ಯಾರು ಚಾಂಪಿಯನ್? ಯಾರು? ಐ ಆಮ್ ನಾಟ್ ಅಗ್ರಿ ದಿಸ್. ಇದನ್ನು ಒಪ್ಕೊಳ್ಳಲ್ಲ ನಾನು. ಮೊದಲು ಹೇಟ್ ಮಾಡುವ ಪದ ಯಾವುದು ಅಂದರೆ, ನಾನು ಐ ಹೇಟ್ ದ ಫಸ್ಟ್ ವರ್ಡ್ ನಾವು ಅನ್ನೋ ಪದನ ಹೇಟ್ ಮಾಡ್ತೀನಿ. ಯಾಕೆ ಹೇಟ್ ಮಾಡ್ತೀನಿ ಅಂದರೆ, ಪ್ರಪಂಚದಲ್ಲಿ ಹೆಂಡತಿಯನ್ನು ಬೀದಿಯಲ್ಲಿ ಬಿಟ್ಟಿದ್ದಾನೆ, ನೋಡಿದ್ದೀರಾ? ನೋಡಿಲ್ಲ. ಹೆಂಡತಿಯನ್ನು ಅನಾಥಾಶ್ರಮಕ್ಕೆ ಸೇರಿಸಿದ್ದಾನೆ, ನೋಡಿದ್ದೀರಾ? ನೋಡಿಲ್ಲ. ಯಾಕೆ ಅಂದರೆ, ಈ ಹೆಂಡತಿ ಯಾರ್ದು ಅಂತ ಕೇಳಿದ್ರೆ ಏನು ಹೇಳ್ತಾನೆ ಅವನು? ನನ್ನದು ಅಂತಾನೆ. ನಮ್ಮ ಹೆಂಡತಿ ಅನ್ನಲ್ಲ. ನಮ್ಮ ಹೆಂಡತಿ ಅಂದರೆ ಊರಾಗಿದ್ದವ್ರದೆಲ್ಲ ಹೆಂಡತಿ ಆಗ್ಬಿಡುತ್ತದೋ? ಓಕೆ. ಅದೇ ತಂದೆ ತಾಯಿಯರನ್ನ ಅನಾಥಾಶ್ರಮದಲ್ಲಿ ಬಿಟ್ಟವ್ರು ನೋಡಿದ್ದೀರಾ? ಎಸ್ ನೋ? ಬೀದಿಯಲ್ಲಿ ಬಿಟ್ಟವ್ರು ನೋಡಿದ್ದೀರಾ? ಯಾಕೆ ಅಂದರೆ, ತಂದೆ ತಾಯಿ ನೋಡ್ಕೊಳ್ಳೋರು ಯಾರು ಅಂದರೆ ನಾನು ಅಲ್ಲ. ಯಾರು ನೋಡ್ಕೋತಾರೆ? ಹಾಂ, ಅವ್ರಿಗೆ ಮೂರ್ನಾಲ್ಕು ಜನ ಮಕ್ಕಳಿರ್ತಾರೆ. ನಾವು ನೋಡ್ಕೋತೀವಿ ಅಂತಾರೆ, ಅವಳು ನೋಡ್ಕೊಳ್ಳಿ ಅಂತ ಇವಳು, ಇವಳು ನೋಡ್ಕೊಳ್ಳಿ ಅಂತ ಇವನು, ಇವನು ನೋಡ್ಕೊಳ್ಳಿ ಅಂತ ಇವಳು, ಯಾರೂ ನೋಡ್ಕೊಳ್ಳಲ್ಲ. ಅದಕ್ಕೆ ನನಗೆ ನಾವು ಪದ ಇವತ್ತು ಬಳಸಂಗೆ ಇಲ್ಲ, ಜೀವನದಲ್ಲಿ ಬಳಸಂಗಿಲ್ಲ. ನೀವು ಯಾರು ಮಾಡಬೇಕು? ನಾನು ಮಾಡಬೇಕು. ಹೆಂಡತಿ ಯಾರ್ದು ಅಂದರೆ ನಮ್ಮದು ಅಲ್ಲ. ಯಾರ್ದು? ಗಂಡ ಯಾರ್ದು ಅಂದರೆ ನಮ್ಮ ಗಂಡ ಅಲ್ಲ, ನನ್ನ ಗಂಡ. ಹಂಗೆ ಜವಾಬ್ದಾರಿ ಯಾರ್ದು ಅಂದರೆ ನಮ್ಮ ಜವಾಬ್ದಾರಿ ಅಲ್ಲ. ಯಾರ ಜವಾಬ್ದಾರಿ? ಈ ದೇಶ ಯಾರ್ದು? ನಂದು. ನಮ್ಮದು ಆಮೇಲೆ ಕತೆ, ಬೇಡ ಅದು. ಓಕೆನಾ? ಚಾಂಪಿಯನ್ ಯಾರು? ನಾನು. ಇದು ತಲೆಯಲ್ಲಿರಲಿ ಈ ಸೆಷನ್ ಮುಗಿಯೋವರೆಗೂ.